ಹಿತೈಷಿಗಳು ನಾನು ಇವತ್ತು ಬೆಂಗಳೂರಿಂದ ಬಂದೆ, ದೆಲ್ಲಿಗೆ ಹೋಗಿದ್ದವನು, ಅವರೆಲ್ಲ ನನ್ನನ್ನು ಈ ನನ್ನ ಈ ನೋವಿನ ಸಮಯದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂಥ ಕ್ಷಣ. ಆದರೆ ಇದು ಯಾವುದೇ ರೀತಿಯ ಪೂರ್ವ ನಿಯೋಜಿತ ಸಭೆ ಅಲ್ಲ. ಈಗ ನಡೆ ನಾನು ಆಗಲೇ ಸ್ಪಷ್ಟಪಡಿಸಿದ್ದೇನೆ, ನನ್ನೆಲ್ಲರ ಜನರ ಅಭಿಪ್ರಾಯವನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಾನು ನನ್ನ ಕುಟುಂಬ, ನನ್ನ ಭಾಳ ನಿಷ್ಠಾವಂತ ಏನು ಬೆಂಬಲಿಗರಿದ್ದಾರೋ ಅವರೆಲ್ಲರ ಅಭಿಪ್ರಾಯವನ್ನು ಮತ್ತೊಮ್ಮೆ ಕೇಳಿ ಪಕ್ಷದ ನಾಯಕರ ಇನ್ನೂ ನಾನು ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡಿಲ್ಲ. ಚಲವಣ್ಣ ಅವರು ಸಹ ಫೋನ್ ಮಾಡಿದರು, ಅವರ ಮಾತುಗಳನ್ನು ಆಲಿಸಬೇಕಾದಂಥ ಅನಿವಾರ್ಯತೆ ನನಗಿದೆ. ಪಕ್ಷದ ಚೌಕಟ್ಟಿನಲ್ಲಿ ನಾಯಕರುಗಳು ಯಾವ ರೀತಿ ನನ್ನ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೋ, ನನ್ನೆಲ್ಲ ಏನು ನನ್ನ ಅಪಾರ ಬೆಂಬಲಿಗರಿದ್ದಾರೋ, ರಾಜಕೀಯವಾಗಿ ಇದ್ದಾರೋ, ಅವರಿಗೆಲ್ಲ ಒಂದು ಸೂಕ್ತ ನೆಲೆಯನ್ನು ನಾನು ಕಲ್ಪಿಸಲೇ ಕೊಡಬೇಕಾದ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಇಡೀ ಕ್ಷೇತ್ರದಲ್ಲಿ ಈ ಒಂದು ವಾರ ನಾನು ಪ್ರವಾಸ ಮಾಡಿ ಅವರೆಲ್ಲ ಅಭಿಪ್ರಾಯವನ್ನು ಪಡ್ಕೊಂಡು ತದನಂತರ ನನ್ನ ನಡೆಯನ್ನು ಪ್ರಕಟ ಮಾಡ್ತಾ ಇದ್ದೇನೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಅದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಬೇಕು. ನಾನು ಒಬ್ಬ ವ್ಯಕ್ತಿಯ ವಿರುದ್ಧ ಮಾತಾಡೋದಕ್ಕೆ ಇಲ್ಲಿ ಬಂದಿಲ್ಲ. ನನಗೆ ಏನು ಈಗ ತೊಂದರೆ ಆಗಿದೆ ಪಕ್ಷದಲ್ಲಿ, ಅದರ ಬಗ್ಗೆ ಏನಾದರೂ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ, ರಾಜಕೀಯವಾಗಿ ರಾಜಕೀಯ ನಡೆಯಿಂದ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಭಾಳ ಅದನ್ನು ನಾನು ಖಂಡಿತವಾಗಿ ಸ್ವಾಗತ ಮಾಡ್ತೇನೆ. ಖಂಡಿತವಾಗಿಯೂ ನಾನು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಮುಂಚೆ ಇನ್ನೂ ಒಂದು ವಾರಗಳ ಕಾಲ ನನ್ನ ನಾಯಕರ ಪಕ್ಷದ ನಾಯಕರ ಜೊತೆ ನಾನು ಮಾತಾಡಿಲ್ಲ, ಅವರ ಸಂಪರ್ಕ ಇನ್ನೂ ನನಗೆ ಸಿಕ್ಕಿಲ್ಲ. ಖಂಡಿತವಾಗಿ ಅವರ ಜೊತೆ ಮಾತಾಡಿದ ನಂತರ ನನ್ನ ನಡೆಯನ್ನು ಪ್ರಕಟ ಮಾಡ್ತೇನೆ. ಬರ್ತಾ ಇದೆ, ಖಂಡಿತವಾಗಿಯೂ ಬರ್ತಾ ಇದೆ. ಆದರೆ ನಾನು ಖಂಡಿತವಾಗಿಯೂ ಪಕ್ಷದ ಚೌಕಟ್ಟಿನೊಳಗಿದ್ದೇನೆ, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. ನನ್ನ ಪಕ್ಷದ ನಾಯಕರ ಜೊತೆ ಮಾತಾಡಿದ ನಂತರ, ಮತ್ತೊಮ್ಮೆ ನನ್ನ ಕುಟುಂಬ ವರ್ಗದ ಜೊತೆ ಮಾತಾಡಿದ ನಂತರ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ. ಅದು ಇನ್ನೂ ಒಂದು ವಾರಗಳ ಕಾಲ ಸಮಯ ಇದೆ. ನಾನು 13ನೇ ತಾರೀಕು ನಂತರ ನನ್ನ ತೀರ್ಮಾನವನ್ನು ನನ್ನ ಬೆಂಬಲಿಗರ ಸಭೆ ಕರೆದು ನನ್ನ ಅದು ನಾನೇ ಕರಿತೀನಿ. ಈಗ ಅವರಾಗಿ ಅಭಿಮಾನವಾಗಿ ಬಂದಿದ್ದಾರೆ, ನಾನು ನನ್ನೆಲ್ಲ ಅಭಿಮಾನಿಗಳ ಸಭೆಯನ್ನು ಕರೆದು ಯಾವ ರೀತಿಯ ತೀರ್ಮಾನವನ್ನು ರಾಜಕೀಯವಾಗಿ ಈ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಅನುಕೂಲವಾಗುತ್ತೋ ಆ ರೀತಿಯಲ್ಲಿ ನಾನು ತೆಗೆದುಕೊಳ್ತೇನೆ.